ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಎಲ್ಲರಿಗೂ ಮುಂಜಾನೆ ವಂದನೆಗಳು. ವಾಲ್ಯೂಮ್ 6 ನೂತನ ಸೃಷ್ಟಿ, ಅಧ್ಯಾಯ 3, ಪುಟ 82. ವೈರಿಯಿಂದ ವಿರೋಧವನ್ನು ಎದುರಿಸುವ ಹೊರತು ಈ ಮಾರ್ಗದಲ್ಲಿ ಹೆಚ್ಚು ದೂರ ಉಪಕ್ರಮಿಸಲಾಗುವುದಿಲ್ಲ. ನೈತಿಕತೆಯ ಹಾದಿಯು ಮೇಲೆ ಇರುವಂಥದ್ದೆಂದು ಅವರು ಕಂಡುಕೊಂಡಿದ್ದಾರೆ. ಅದು ಕಡಿದಾಗುತ್ತಾ ಹೋಗುತ್ತದೆ, ಬಹಳ ಕಷ್ಟಕರವು. ಇಂದಿನ ಪಾಪಮಯ ಸ್ಥಿತಿಯಲ್ಲಿ ಈ ರೀತಿ ಮಾರ್ಗದಲ್ಲಿ ಮುಂದುವರಿಯಲು ಅಂತಿಮವಾಗಿ ಲೌಕಿಕ ಆಸಕ್ತಿಗಳನ್ನು, ಆಕಾಂಕ್ಷೆಗಳನ್ನು ಮತ್ತು ಈ ಲೋಕದ ಸ್ನೇಹ ಇತ್ಯಾದಿಗಳನ್ನು ತ್ಯಾಗ ಮಾಡಬೇಕಾಗುತ್ತದೆ. ಇಲ್ಲಿ ಮಾರ್ಗದ ಬೇರ್ಪಡುವಿಕೆಗೆ ತಲುಪುತ್ತದೆ. ಮೊದಲನೆಯ ಮೇಲ್ಮುಖ ಮಾರ್ಗವು ಮಹಿಮೆಗೆ, ಗೌರವಕ್ಕೆ ಮತ್ತು ನಿರ್ಲಯತ್ವಕ್ಕೆ ನಡೆಸುತ್ತದೆ. ಇದನ್ನು ನಮ್ರತೆ, ಸ್ವಯಂ ನಿರಾಕರಣೆ ಮತ್ತು ಸ್ವಾರ್ಥ ತ್ಯಾಗವೆಂಬ ತಗ್ಗಾದ ಬಾಗಿಲಿನಿಂದ ಪ್ರವೇಶಿಸಬೇಕಾಗುತ್ತದೆ. ಪ್ರವೇಶಿಸುವಾಗ ಇದು ಏರುಪೇರಾದ ಮಾರ್ಗವಾಗಿ ತೋರಿಬರುತ್ತದೆ. ಏನೇ ಆದರೂ ಇದರಲ್ಲಿ ಅದೃಶ್ಯವಾದ ಉಳಿಗದ ಆತ್ಮಗಳು ಯಾತ್ರಿಗಳಿಗೆ ಸಹಾಯ ಮಾಡುತ್ತದೆ, ಮತ್ತು ಇದರಲ್ಲಿ ನಾಯಕನಾದ ಕ್ರಿಸ್ತನ ಕೃಪಾ ವಾಗ್ದಾನಗಳು ಅಲ್ಲಲ್ಲಿ ಅವರ ಪ್ರೋತ್ಸಾಹಾರ್ಹ ಬೆಳಕಿಗೆ ಸಾಕಷ್ಟು ಕೃಪೆಯ ಭರವಸೆಯನ್ನು ನೀಡುತ್ತದೆ ಮತ್ತು ಪ್ರಯಾಣದ ಅಂತ್ಯದವರೆಗೂ ಸಹಾಯ ಮಾಡುತ್ತದೆ. ಅವಿರತ ಪ್ರಯತ್ನವು ಅವರ ಉತ್ತಮ ಒಳತಿಗೆ, ನೂತನ ಸೃಷ್ಟಿಯ ಅಂತಿಮ ಸದಸ್ಯತ್ವಕ್ಕೆ ಮತ್ತು ಧರ್ಮಯುಗದ ಭವ್ಯವಾದ ಕಾರ್ಯಗಳಲ್ಲಿ ಭಾಗವಹಿಸಲು ಅನುವು ಮಾಡುವುದಾಗಿದೆ. ತ್ಯಾಗಕ್ಕೂ ಮರಣಕ್ಕೂ ಸಹ ಪೂರ್ಣ ಪ್ರತಿಷ್ಠೆಯನ್ನು ಸೂಚಿಸುವ ಮುಖ್ಯ ದ್ವಾರಗಳಲ್ಲಿ ಬಹಳಷ್ಟು ಪ್ರಾಯೋಗಿಕ ನಿರ್ಣಯಗೊಂಡ ನಂಬಿಗಸ್ತರು ಪ್ರವೇಶಿಸುವ ಸಮಯದಲ್ಲಿ ಅವರ ಬೆಲೆಯನ್ನು ಲೆಕ್ಕ ಹಾಕುವಾಗ ಅವರ ಸ್ವಲ್ಪ ಹೊತ್ತು ನಿಂತುಕೊಳ್ಳುತ್ತಾರೆ. ಆಗ ದೇವರ ವಾಕ್ಯದಿಂದ ಆಹ್ವಾನದ ಸ್ವರವನ್ನು ಕೇಳಿಸಿಕೊಳ್ಳುತ್ತಾರೆ ಮತ್ತು ತಮ್ಮ ಯಾತ್ರೆಯ ಭರವಸೆಗಳ ಮೇಲೆ ಆತುಕೊಂಡು ಅವರ ಹೃದಯಗಳನ್ನು ಬಲಗೊಳಿಸಿಕೊಳ್ಳುತ್ತಾರೆ. ದ್ವಾರದ ಹೊರಗೆ ಅನೇಕ ಕವಲು ದಾರಿಗಳಿರುತ್ತದೆ. ಇವುಗಳ ಮೂಲಕ ಅಲ್ಲಿಯವರೆಗೆ ಒಂದು ಹಲವಾರು ಮಹಿಮೆಗೆ, ಘನ ಮತ್ತು ಅಮರತ್ವಕ್ಕೆ ಸುಲಭವಾದ ಮಾರ್ಗವನ್ನು ಕಂಡುಕೊಳ್ಳಲು ಪ್ರಯತ್ನಿಸಿ ವಿಫಲರಾಗುತ್ತಾರೆ. ಇಂತಹ ನೂರಾರು ಕವಲು ದಾರಿಗಳಿರುತ್ತವೆ. ಕೆಲವೊಂದು ಸ್ವಲ್ಪ ಮಟ್ಟಿಗೆ ಮೇಲ್ಮುಖಕ್ಕೆ ಹರಡಿ ಸ್ವಲ್ಪ ಸ್ವಯಂ ನಿರಾಕರಣೆಯ ಅಭಿಪ್ರಾಯವನ್ನುಂಟು ಮಾಡುತ್ತದೆ. ಉಳಿದವು ಶರಣಾಗಿ ಕೆಳಮುಖವಾಗಿ ಹೆಚ್ಚು ಹೆಚ್ಚಾಗಿ ಪ್ರಪಂಚದ ಆಶೀರ್ವಾದಗಳನ್ನು ಮತ್ತು ನಿರೀಕ್ಷೆಗಳತ್ತ ಸಾಗುತ್ತದೆ. ಯಾವುದೇ ಒಂದು ಕವಲು ದಾರಿಯಲ್ಲಿ ಸ್ಫೂರ್ತಿಯುತ ವಾಗ್ದಾನಗಳು ಕಂಡು ಬರುವುದಿಲ್ಲ. ಇವುಗಳು ಸಾಮಾನ್ಯವಾದ ದ್ವಾರದ ಮೂಲಕ ಪ್ರವೇಶಿಸುವವರ ಸ್ವತ್ತಾಗಿದೆ. ಇವರು ಆ ಮಾರ್ಗದ ಮೂಲಕ ಲೌಕಿಕ ಆಕಾಂಕ್ಷೆಗಳನ್ನು ನಿರಾಕರಿಸಿ ಕರ್ತನ ಸಾಂಗತ್ಯವೆಂಬ ಇಕ್ಕಟ್ಟಾದ ಮಾರ್ಗಕ್ಕೆ ಪ್ರವೇಶಿಸುವವರಾಗಿದ್ದಾರೆ. ಈ ಮೂಲಕ ಅವರು ಮಹಿಮೆಯಲ್ಲಿ ಕ್ರಿಸ್ತಯೇಸುವಿನ ಒಡನಾಟವನ್ನು ಪಡೆದುಕೊಳ್ಳುವರಾಗಿದ್ದಾರೆ. ಸಂತೋಷ ಮತ್ತು ಸಮಾಧಾನಗಳು. ಕರ್ತನನ್ನು ನಂಬಿ ಆತನ ಪ್ರಾಯಶ್ಚಿತ್ತ ಯಜ್ಞವನ್ನು ಅಂಗೀಕರಿಸಿದ ಮತ್ತು ಆತನ ನೀತಿಯನ್ನು ಅನುಸರಿಸುತ್ತಾ ಪಾಪನ್ನು ತ್ಯಜಿಸುವ ಕ್ಷಣದಿಂದಲೇ ಉಂಟಾಗುತ್ತದೆ. ಈ ಸಂತೋಷ ಸಮಾಧಾನಗಳು ತಗ್ಗಿದ ದ್ವಾರದ ಮೂಲಕ ಇಕ್ಕಟ್ಟಾದ ಮಾರ್ಗವನ್ನು ತಲುಪುವವರೆಗೂ ಸಂಪೂರ್ಣವಾಗಿರುತ್ತದೆ. ಆದರೆ ನೀತಿಯು ಬೆನ್ನಟ್ಟುವಿಕೆಯು ಸ್ವಯಂ ನಿರಾಕರಣೆ ಮತ್ತು ಸ್ವಾರ್ಥ ತ್ಯಾಗವನ್ನು ಒಳಗೊಂಡಾಗ ಮತ್ತು ಈ ತ್ಯಾಗವನ್ನು ಮಾಡದೇ ಇದ್ದಾಗ ಮತ್ತು ಸಾಮಾನ್ಯವಾದ ದ್ವಾರವನ್ನು ಪ್ರವೇಶಿಸದೇ ಇದ್ದಾಗ ದೈವ ಕೃಪೆ, ಸಂತೋಷ ಸಮಾಧಾನಗಳು ಮಂಕಾಗುತ್ತದೆ. ಹೀಗೆದರೂ ಸಮರ್ಥನೆಗೊಂಡ ವಿಶ್ವಾಸಿಯು ನೀತಿಯ ಸೇವೆ ಮಾಡುವ ಇತರ ಮಾರ್ಗಗಳನ್ನು ಹುಡುಕುವ ಸಮಯದಲ್ಲಿ ಅದನ್ನು ಇನ್ನೂ ಪ್ರೀತಿಸುವ ಮತ್ತು ದೈವ ಕೃಪೆಗೆ ಇನ್ನೂ ಬೆಲೆ ಕೊಟ್ಟ ಆಗ್ಯೂ ಮತ್ತು ಅದನ್ನು ತಡೆಹಿಡಿದು ಅದರಲ್ಲಿ ಪ್ರವೇಶಿಸಲು ನಿರ್ಲಕ್ಷಿಸಿದಾಗಿ ಅವುಗಳಲ್ಲಿ ಪೂರ್ಣವಾಗಿ ಹಿಂತೆಗೆದುಕೊಳ್ಳಲಾಗುವುದಿಲ್ಲ. ಸಂತೋಷ ಮತ್ತು ಸಮಾಧಾನಗಳ ಸಂಪೂರ್ಣತೆಯು ಅಂತಹವರ ಭಾಗವಾಗಲು ಸಾಧ್ಯವಿಲ್ಲ. ಅವರು ಸದಾಕಾಲ ಕರ್ತನಿಗೆ ಸಮರ್ಪಿಸುವ ಅವರ ಪೂರ್ಣ ಪ್ರತಿಷ್ಠೆಯ ಒಂದು ವಿಮೋಚನಾಪೂರ್ವಕವಾದ ಸೇವೆಯಾಗಿರುತ್ತದೆ. ಈಗಾಗಲೇ ಹೊಂದಿಕೊಂಡಿರುವ ಪಾಪದ ಕ್ಷಮಾಪಣೆಯ ಮೂಲಕ ಕೃಪೆಗೆ ಇದೊಂದು ತರ್ಕಸಮ್ಮತವಾದ ಅಂಗೀಕಾರವಾಗಿದೆ. ಅನೇಕರು ಇದೇ ಮನಸ್ಥಿತಿಯಲ್ಲಿ ಬಹಳ ವರ್ಷ ಮುಂದುವರಿಯುತ್ತಾರೆ. ಆದರೆ ಕೆಲವರು ಲೋಕದ ಮಾರ್ಗದಲ್ಲಿ ಅಲ್ಲೆದಾಡುತ್ತಾರೆ. ಸ್ವಯಂ ನಿರಾಕರಣೆ ಎಂಬ ಸಾಮಾನ್ಯ ದ್ವಾರವನ್ನು ಪ್ರವೇಶಿಸಿದ ಹೊರತು ಅವರಲ್ಲಿ ಯಾರೂ ನೂತನ ಸೃಷ್ಟಿಯ ಸದಸ್ಯರಾಗುವುದಿಲ್ಲ. ಅವರನ್ನು ಈ ಸಾಮಾನ್ಯವಾದ ಬಾಗಿಲಿನ ಕಡೆಗೆ ನಡೆಸುವ ಸಲುವಾಗಿ ದೇವರು ಗಣನೀಯವಾದ ಸಮಯದಲ್ಲಿ ಅವರಿಗೆ ದಯಪಾಲಿಸಿದ ವಿಶೇಷ ಸೌಕರ್ಯಗಳನ್ನು ಕಡಿದು ಹಾಕುವುದಿಲ್ಲ. ಆದಾಗ್ಯೂ ಅದನ್ನು ಪ್ರವೇಶಿಸಲು ಅವರು ನಿರಾಕರಿಸುವಲ್ಲಿ ಅವರು ವಾಸ್ತವಿಕವಾಗಿ ಪಾಪದ ಕ್ಷಮಾಪಣೆಯಲ್ಲಿ ಮತ್ತು ಈ ದ್ವಾರದವರೆಗೆ ನಡೆಸುವಲ್ಲಿ ತಾವು ದೇವರ ಕೃಪೆಯನ್ನು ವ್ಯರ್ಥವಾಗಿ ಹೊಂದಿಕೊಂಡಿದ್ದೇವೆಂದು ಅರಿಕೆ ಮಾಡಿಕೊಂಡವರಾಗಿದ್ದಾರೆ. ಯಾಕೆಂದರೆ ಇಂತಹ ಪರಿಸ್ಥಿತಿಯಲ್ಲಿ ತಲುಪಿದ ಮೇಲೆ ಅವರು ತಮ್ಮ ಕರೆಯ ಒಂದೇ ನಿರೀಕ್ಷೆಯನ್ನು ತಿರಸ್ಕರಿಸಿದ್ದಾರೆ, ಇಲ್ಲವೇ ನಿರ್ಲಕ್ಷಿಸಿದ್ದಾರೆ. ದೇವರು ಅಂಥವರಿಗೆ ತಕ್ಕಂಥ ರೀತಿಯಲ್ಲಿ ನೀವು ತನ್ನ ಕೃಪೆಗೆ ಉಳಿದವರಿಗಿಂತ ಹೆಚ್ಚು ಅರ್ಹರಲ್ಲವಾದ್ದರಿಂದ ನಾನು ನಿಮಗೆ ದಯಪಾಲಿಸಿರುವ ಎಲ್ಲ ರೀತಿಯ ವಿಶೇಷ ಸೌಕರ್ಯ ಮತ್ತು ಸದಾವಕಾಶಗಳನ್ನು ಹಿಂದಕ್ಕೆ ಪಡೆಯುತ್ತೇನೆ ಮತ್ತು ನಾನು ಧರ್ಮಯುಗದಲ್ಲಿ ಎಲ್ಲ ಮಾನವ ಜಾತಿಗೆ ನೀಡಲು ಉದ್ದೇಶಿಸಿರುವ ಸೌಕರ್ಯಗಳನ್ನೇ ನೀವು ಸಹ ಹೊಂದಿಕೊಳ್ಳುತ್ತೀರಿ. ಆದರೆ ಯಾವುದೇ ವಿಶೇಷ ಸೌಕರ್ಯಗಳಾಗಲಿ, ಕರುಣೆಯಾಗಲಿ, ಪಾಲನೆಯಾಗಲಿ, ಗಮನ ಮುಂತಾದವುಗಳು ಯಾವುದು ಇನ್ನು ಮುಂದೆ ನಿಮ್ಮ ಪ್ರಸ್ತುತ ಜೀವನದಲ್ಲಾಗಲಿ ಮುಂಬರಲಿರುವ ಜೀವಿತದಲ್ಲಾಗಲಿ ಮೊದಲ ಆದ್ಯತೆ ನಿಮಗೆ ದೊರೆಯಲಾರದು ಎಂದು ಹೇಳಿದ್ದಿರಬಹುದು. ದೇವರು ಈ ವಾಕ್ಯವನ್ನು